ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ಸ್ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಶ್ಚಿತ. ಭೀಮಾ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ. ಚಿತ್ರಮಂದಿರದಿಂದ ದೂರ ಉಳಿದಿದ್ದ ಪ್ರೇಕ್ಷಕರನ್ನ ಮತ್ತೆ ಚಿತ್ರಮಂದಿರಕ್ಕೆ ವಾಪಸ್ ಕರೆ ತರ್ತಾ ಇದೆ. ಇನ್ನು ಹಿಂಸೆ ಜಾಸ್ತಿ ಆಯ್ತು, ಬೈಗುಳ ಅತಿ ಆಯ್ತು ಅನ್ನೋ ಕಾಲದಲ್ಲಿ ಮಾಸ್ ಪ್ರೇಕ್ಷಕರು ಸಿನಿಮಾದ ಕೈ ಹಿಡಿತಿದ್ದಾರೆ. ಅಷ್ಟೇ ಅಲ್ಲ, ಭೀಮಾ ಸಿನಿಮಾದಿಂದ ಹಲವಾರು ಹೊಸ ಪ್ರತಿಭೆಗಳು ಬೆಳಕಿಗೆ ಬಂದಿದೆ. ಅದರಲ್ಲೂ ಗಿರಿಜಾ ಪಾತ್ರ ಮಾಡಿರೋ ಪ್ರಿಯಾ ಅಂತೂ ನೋಡುಗರ ಮನ ಗೆದ್ದಿದ್ದಾರೆ. ಅವರ ಡೇರಿಂಗ್ ಆಕ್ಟಿಂಗ್, ಆ ಡೈಲಾಗ್ ಡೆಲಿವರಿ, ಯಾರಿಗೂ ಹೆದರದ ಆ ಆಟಿಟ್ಯೂಡ್ ನಿಂದ ನೋಡುಗರು ಫಿದಾ ಆಗಿದ್ದಾರೆ. ಇನ್ನು ಅವರು ಲೋಕಲ್ ಲ್ಯಾಂಗ್ವೇಜ್ ನ ಬಳಸಿರೋ ರೀತಿಯಿಂದ ಜನರು ಅವರಿಗೆ ಬಹುಪರ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡಕ್ಕೊಬ್ಬ ಖಡಕ್ ರೊಟ್ಟಿ ಅಂತಹ ನಟಿ ಸಿಕ್ಕರು ಅಂತಲೂ ಜನ ಹೇಳ್ತಾ ಇದ್ದಾರೆ. ಇನ್ನು ಯಾರು ಈ ಗಿರಿಜಾ, ಇದು ಅವರ ಮೊದಲನೇ ಸಿನಿಮಾನ ಅಂತ ಜನರು ಗೂಗಲ್ ಮಾಡ್ತಾ ಇದ್ದಾರೆ. ಪ್ರಿಯ ಶತಮರ್ಷಣ ಮೂಲತಃ ರಂಗಭೂಮಿ ಕಲಾವಿದೆ. 15-16 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾಟಕ ನಟನಾ ತಂಡದಿಂದ ಅನೇಕ ನಾಟಕಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಚಾಮಚೆಲುವೆ ಅನ್ನೋ ಪ್ರಿಯ ನಟನೆಯ ನಾಟಕ ಹಲವಾರು ಪ್ರದರ್ಶನಗಳನ್ನ ಕಂಡಿದೆ. ಇನ್ನು ನಿನ್ನೆಯ ನಾಳೆ ಅನ್ನೋ ಏಕವ್ಯಕ್ತಿ ನಾಟಕವನ್ನು ಪ್ರದರ್ಶಿಸಿದ್ದಾರೆ. ಪ್ರಿಯಾ ಮೂಲತಃ ಮೈಸೂರಿನವರು. ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪ್ರಿಯಾಗೆ ಸಿನಿಮಾ ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. ಸಿನಿಮಾ ಪ್ರಿಯೆಯಾಗಿದ್ದ ಪ್ರಿಯಾ ಸಿನಿಮಾಗಿಳಿದ್ರು. ಇನ್ನು ಸಿನಿಮಾ ವಿಚಾರಕ್ಕೆ ಬಂದ್ರೆ ರಾಮ ರಾಮ ರೇ, ಚೇಸ್, 1920-21 ಹೀಗೆ ಹಲವಾರು ಸಿನಿಮಾಗಳಲ್ಲಿ ಪ್ರಿಯಾ ನಟಿಸಿದ್ದಾರೆ. ಒಂದಲ್ಲ ಎರಡಲ್ಲ, ಹಲವಾರು ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷ್ಮಣ ಧಾರಾವಾಹಿಯಲ್ಲೂ ಸಹ ಪ್ರಿಯಾ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ಕನ್ನಡಿಗರಿಗೆ ಹೆಚ್ಚು ಹತ್ತಿರವಾಗಿದ್ದು ಮಾತ್ರ ಭೀಮಾ ಸಿನಿಮಾದ ಗಿರಿಜಾ ಪಾತ್ರದ ಮೂಲಕವೇ. ಚಿಕ್ಕ ವಯಸ್ಸಿನಿಂದಲೂ ಪ್ರಿಯಾಗೆ ಪೊಲೀಸ್ ಅಧಿಕಾರಿಯಾಗೋ ಆಸೆ ಇತ್ತಂತೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ಖಾಕಿ ತೊಡು ಅವಕಾಶ ಕೂಡಿ ಬಂದಿರಲಿಲ್ಲ. ಆದ್ರೀಗ ಭೀಮಾ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ಪ್ರಿಯಾ ಕಾಣಿಸಿಕೊಂಡಿದ್ದಾರೆ. ಸಾಯಿ ಕುಮಾರ್ ನಂತರ ಯಾರು ಖಾಕಿಯಲ್ಲಿ ಅಷ್ಟೊಂದು ಖಡಕ್ ಆಗಿ ಕಾಣಿಸಿಕೊಳ್ಳುವ ಕಲಾವಿದರು ಸಿಕ್ಕಿರಲಿಲ್ಲ. ಆದ್ರೀಗ ಪ್ರಿಯಾ ಆ ಜಾಗವನ್ನ ಸಮರ್ಥವಾಗಿಯೇ ತುಂಬುವ ಭರವಸೆಯನ್ನ ಕೊಟ್ಟಿದ್ದಾರೆ. ಕೇವಲ ಪೊಲೀಸ್ ಅಧಿಕಾರಿಯ ಪಾತ್ರಕ್ಕೆ ಮಾತ್ರವೇ ಸೀಮಿತವಾಗಿರದೆ ಮತ್ತಷ್ಟು ಪಾತ್ರಗಳಲ್ಲಿ ಪ್ರಿಯಾ ಮಿಂಚುವಂತಾಗಲಿ ಅನ್ನೋಣ.